ಯೋಗಿ ಸರ್ ಫೋನ್ ಮಾಡಿಬಿಟ್ಟು ಈಗ ಈ ಒಂದು ಸಿನಿಮಾ ಕೊರಿಯೋಗ್ರಾಫ್ ಮಾಡಬೇಕು ಅಂತ ಹೇಳಿದ್ರು. ಅಲ್ಲಿಂದ ನನಗೆ ರಾಮ್ಪ್ರಸಾದ್ ಸರ್ ಹತ್ರ ಕಳಿಸಿದ್ರು. ರಾಮ್ಪ್ರಸಾದ್ ಸರ್ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಎವ್ರಿ ಡೇ ಈ ಸಾಂಗ್ನ ಎಷ್ಟು ಚೆನ್ನಾಗಿ ನಾವು ಪೋರ್ಟ್ರೇಟ್ ಮಾಡಬೇಕು ಅಂತ ನಾವು ಎವ್ರಿ ಡೇ ಡಿಸ್ಕಸ್ ಮಾಡ್ತಾಯಿದ್ವಿ. ಅದೇ ಥರ ನಾವು ಒಂದು ಮೂರು ಸಾಂಗು ಅಷ್ಟು ತುಂಬ ಚೆನ್ನಾಗಿ ಬಂತು, ಎಲ್ಲರ ಕಡೆಯಿಂದ ಮೆಚ್ಚುಗೆ ಪಾತ್ರ ಗಳಿಸ್ತು. ಇದಕ್ಕೆ ಈಗ ಆರ್ಟಿಸ್ಟಾಗಿ ಯೋಗಿ ಸರು ಮತ್ತು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು. ಬಟ್ ಆನ್ ಸ್ಪಾಟಲ್ಲಿ ರಮೇಶ್ ಬಾಬು ಸರು ಒಂದು ಎಷ್ಟು ಎಂಜಾಯ್ ಆಗಿ ಕೆಲಸ ಮಾಡಿದ್ರು ಅಂದರೆ, ನಾವು ಶಾರ್ಟ್ ತೆಗಿಬೇಕಾದ್ರೆ ಅವರೇ ಹೇಳ್ತಾಯಿದ್ರು ಈ ಶಾರ್ಟ್ ಚೆನ್ನಾಗಿ ಬಂದಿದ್ದಾನೆ, ಈ ಶಾರ್ಟ್ ಚೆನ್ನಾಗಿ ಬಂದಿದೆ, ಇದನ್ನು ಹಿಂಗೆ ಮಾಡೋಣ ಅಂತೇಳಿ. ನನಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ತುಂಬ ಸೀನಿಯರ್ ಸಿನಿಮಾಟೋಗ್ರಾಫರ್ ಜೊತೆ ನಾವು ವರ್ಕ್ ಮಾಡಿದ್ದು, ಅಸಿಸ್ಟೆಂಟಾಗಿ ಅವ್ರ ಜೊತೆ ತುಂಬ ಸಿನಿಮಾ ಕೆಲಸ ಮಾಡಿದೆ, ವಿಷ್ಣು ಸರ್ದು ಸಿನಿಮಾ ಅದು ಇದು ಎಷ್ಟೊಂದು ಕೆಲಸ ಮಾಡಿದೆ. ಬಟ್ ಆ್ಯಸ್ ಎ ಕೊರಿಯೋಗ್ರಾಫರಾಗಿ ಇವ್ರ ಜೊತೆ ಮಾಡಬೇಕು ಅಂತ ನಂಗೆ ತುಂಬ ಡ್ರೀಮ್ ಇತ್ತು, ಅದು ನನಗೆ ಡ್ರೀಮ್ ಫುಲ್ಫಿಲ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಯೋಗಿ ಸರ್, ರಾಮ್ಪ್ರಸಾದ್ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ಕಾರ. ನಾನು ಒಂದು ಆ್ಯಕ್ಷನ್ ಮಾಡಬೇಕಂತ ಭಲೆ ಕಷ್ಟಪಡ್ತಾ ಇದ್ದೆ. ನಮ್ಮ ರಾಮಸಬ್ಬ ಪ್ರಸಾದ್ ಬಂದು ಒಂದು ಆ್ಯಕ್ಷನ್ ಐತೆ ಮಾಡಿ, ಈ ಥರ ಐತೆ, ಈ ಥರ ಮಾಡಿ, ಇದು ಮಾಡಿದ್ರೆ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ. ಆವಾಗ ನಮ್ಮ ಹೀರೋ ಸರು ಹೀರೋಯಿನಿ ಸರ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿ, ಆಮೇಲೆ ರಾಮ್ ಪ್ರಸಾದ್ ನಮ್ಮ ಜೊತೆ ಪ್ರಾಕ್ಟೀಸ್ ಬರೋರು ಸಿಕ್ಕಾಪಟ್ಟೆ ಕಷ್ಟಪಡ್ತಾಯಿದ್ರು, ಪಲ್ಟಿ ಓಡೋದು, ಹಿಂಗೆ ಹೊಡಿಯೋದು, ಹಂಗೆ ಹೊಡಿಯೋದು, ನಾನು ಬೇಡ ಪ್ರಸಾದ್ ಏನು ಬೇಡ ಇದಲ್ಲ ಅಂದರೆ, ಇಲ್ಲ ಸರ್ ನಾನು ಮಾಡಬೇಕು, ನಾನು ಸಾಧನೆ ಮಾಡಬೇಕು ಅಂತ ಇದ್ದೆ. ಸಿಕ್ಕಾಪಟ್ಟೆ ನಮ್ಮ ಹತ್ರ ಬಂದು ಪಲ್ಟಿಗಳು ಹೊಡೆದು ಇದು ಮಾಡಿ ಆಮೇಲೆ ಒಂದು ಪಿಕ್ಚರ್ ಮಾಡೋಣ ಅಂತ ಹೇಳಿದ್ರು. ಆಯ್ತು ಸರ್ ಮಾಡಿ, ಸಕ್ಸಸ್ ಆಗ್ತದೆ ಮಾಡಿ ಅಂದಿದ್ದಕ್ಕೆ ಇವತ್ತು ಒಂದು ಸಕ್ಸಸ್ ಆಗೈತೆ ಸರ್.